ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸುತ್ತೇನೆ. ಈ ಮುಂಜಾನೆಯ ಮನ್ನದಲ್ಲಿ ಮತ್ತೆ ನಿಮ್ಮನ್ನು ಸಂಧಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆತನ ಅತ್ಯಕವಾಗಿ ಪ್ರೀತಿಸುತ್ತಾನೆ. ಈ ಒಂದು ಬೆಳಗಿನ ಜಾವದಲ್ಲಿ ಯಾರು ನನಗೆ ಆಧಾರ ಎಂಬುದಾಗಿ ಅನೇಕರು ಯೋಚನೆ ಮಾಡುತ್ತಾ ಇರಬಹುದು. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆಧಾರವನ್ನು ಬಯಸುತ್ತಾನೆ. ಆ ಆಧಾರ ಒಂದು ವೇಳೆ ನಾವು ನೆನೆಸಬಹುದು, ನಾವು ಮುದುಕರಾದ ಮೇಲೆ ಊರುಗೋಲಾಗಿರಬಹುದು, ಅಥವಾ ನಮ್ಮ ಜೀವಿತದಲ್ಲಿ ಯಾರಾದರೂ ಸಹಾಯ ಮಾಡಬಹುದು, ಈ ರೀತಿಯಾಗಿ ನಮಗೆ ಬೇಕಾಗುವಂಥ ಎಲ್ಲ ಅನುಕೂಲಗಳು ನಮಗೆ ಜರುಗುತ್ತಾ ಎಂಬುದಾಗಿ ಯೋಚನೆ ಮಾಡ್ತೇವೆ. ಆದರೆ ಯಾವುದೇ ರೀತಿಯಾದ ಯೋಚನೆ ಮಾಡಿದ್ರೂ ಕೂಡ ಮನುಷ್ಯನ ಜೀವಿತದಲ್ಲಿ ಯಾರು ನನಗೆ ಆಧಾರನು ಎಂಬುದಾಗಿ ಯೋಚನೆ ಮಾಡ್ತಾರೆ. ಒಂದು ಸಮಯದಲ್ಲಿ ಸತ್ಯವೇದದಿಂದ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ದೇವರು ವಾಗ್ದಾನ ಮಾಡಿದಂಥ ವಚನವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 42:1 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ ಎಂಬುದಾಗಿ ಈ ಒಂದು ವಾಕ್ಯ ಹೇಳುವುದನ್ನು ಗಮನಿಸುತ್ತೇವೆ. ಇಲ್ಲಿ ನೋಡಿರಿ, ಒಬ್ಬ ಸೇವಕನ ವಿಷಯವಾಗಿ ದೇವರು ವಾಗ್ದಾನ ಮಾಡ್ತಾರೆ, ಇವನಿಗೆ ನಾನೇ ಆಧಾರ ಎಂಬುದಾಗಿ ಹೇಳಿ ವಾಗ್ದಾನ ಮಾಡುವುದನ್ನು ನಾವು ಗಮನಿಸುತ್ತೇವೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲೂ ಕೂಡ ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಿದ್ದಾನೆ, ನಾನೇ ನಿಮಗೆ ಆಧಾರನು ಎಂಬುದಾಗಿ ಹೇಳಿ. ಈ ಆಧಾರನು ಸಾಧಾರಣವಾದ ವ್ಯಕ್ತಿಯಲ್ಲ, ಸರ್ವವನ್ನು ಉಂಟು ಮಾಡಿದ ಅಧಿಪತಿಯಾಗಿದ್ದಾನೆ. ನಿಮಗೆ ಬೇಕಾಗುವಂಥ ಕಾರ್ಯಗಳನ್ನು ನಡೆಸಲು ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಬಲಿಷ್ಠನಾಗಿದ್ದಾನೆ. ಯಾಕೆಂತೇಳಿದ್ರೆ ಅನೇಕರು ಇವತ್ತಿನ ದಿನದಲ್ಲಿ ಆಧಾರಕ್ಕೋಸ್ಕರ ಎದುರು ನೋಡುತ್ತಲೇ ಇರ್ತಾರೆ. ಆಧಾರವನ್ನು ನನಗೆ ಬೇಕು ಎಂಬುದಾಗಿ ಎದುರು ನೋಡ್ತಾ ಇರ್ತಾರೆ. ವಯಸ್ಸಾದವರು ಎದುರು ನೋಡ್ತಾರೆ, ಅದೇ ರೀತಿಯಾಗಿ ವಿಧವೆಯರು ಎದುರು ನೋಡ್ತಾರೆ, ನಿಸ್ಸಹಾಯಕರು ಎದುರು ನೋಡ್ತಾರೆ, ಅನಾಥರು ಕೂಡ ಎದುರು ನೋಡ್ತಾರೆ. ಯಾರಾದರೂ ನನಗೆ ಆಧಾರ ಇದ್ದಾರಾ ಎಂಬುದಾಗಿ ಹೇಳಿ. ಖಂಡಿತವಾಗಿಯೂ ಈ ಲೋಕದಲ್ಲಿ ನಿಮಗೆ ಮನುಷ್ಯರು ಆಧಾರ ಕೊಡದೇ ಇರಬಹುದು, ಆದರೆ ನನ್ನ ಕರ್ತನಾಗುವಂತೆ ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ, ನಾನೇ ನಿಮಗೆ ಆಧಾರ ಎಂಬುದಾಗಿ ಹೇಳಿ. ಆ ಆಧಾರನು ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಆತನು ನಡೆಸಲು ಶಕ್ತನಾಗಿದ್ದ, ನಿಮ್ಮ ಮಕ್ಕಳನ್ನು ಆತನು ನಡೆಸಲು ಶಕ್ತನಾಗಿದ್ದ, ನಿಮ್ಮ ಜೀವಿತದ ಒಂದೊಂದು ಕಾರ್ಯಗಳನ್ನು ಕೂಡ ಆತನು ನಡೆಸಲು ಶಕ್ತನಾಗಿದ್ದ. ಆ ನಡೆಸಲು ಶಕ್ತನಾದ ದೇವರಿಗೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊಡು. ನಿಶ್ಚಯವಾಗಿಯೂ ಇಲ್ಲಿ ಹೇಗೆ ಒಬ್ಬ ಸೇವಕನಿಗೆ ದೇವರು ವಾಗ್ದಾನ ಮಾಡಿದರು, ನಾನೇ ನಿನಗೆ ಆಧಾರನೆಂಬುದಾಗಿ ಹೇಳಿದರು, ಇವನಿಗೆ ನಾನೇ ಆಧಾರನೆಂಬುದಾಗಿ ಹೇಳಿದರು, ಅದೇ ದೇವರು ಇವತ್ತು ಈ ಬೆಳಗಿನ ಜಾವದಲ್ಲಿ ನಿಮಗೆ ಕರ್ತನು ಆಧಾರವಾಗಿದ್ದಾನೆ. ನಿಮ್ಮ ಜೀವಿತವನ್ನು ನಡೆಸಲು ಆತನು ಆಧಾರನಾಗಿದ್ದಾನೆ. ಯಾವುದಕ್ಕೂ ಚಿಂತಿಸದಂತೆ, ಯಾವುದಕ್ಕೂ ಯೋಚನೆ ಮಾಡದಂತೆ ದೇವರ ಸನ್ನಿಧಾನದ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡು. ನಿಶ್ಚಯವಾಗಿಯೂ ಕರ್ತನು ನಿಮಗೆ ಆಧಾರವಾಗಿದ್ದು ನಡೆಸುವವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನಾ ಪ್ರಾರ್ಥಿಸೋಣವ. ಪರಿಶುದ್ಧನಾದ ದೇವರೇ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅನೇಕರು ಪೇಚಾಡುತ್ತಿರಬಹುದು, ಯಾರು ನನಗೆ ಆಧಾರನು ಎಂಬುದಾಗಿ ಹೇಳಿ. ಆದರೆ ನೀವು ಈ ಒಂದು ಬೆಳಗಿನ ಜಾವದಲ್ಲಿ ವಾಗ್ದಾನ ಮಾಡಿದ್ದೀರಾ, ಇವನಿಗೆ ನಾನೇ ಆಧಾರನು ಎಂಬುದಾಗಿ ಹೇಳಿ. ನಿಶ್ಚಯವಾಗಿಯೂ ನಿಮ್ಮ ಮಕ್ಕಳಿಗೆ ಅವರ ಕರ್ತನೆ ನೀವು ಆಧಾರವಾಗಿರುವುದಕ್ಕಾಗಿ ಸ್ತೋತ್ರ. ಅವ್ರನ್ನ ಬಲಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಅವ್ರನ್ನ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಆ ಕುಟುಂಬಗಳನ್ನು ಪೋಷಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. May God bless you all. Devar nimmanna aashirvadisali.